ಹಲೋ ನಮಸ್ಕಾರ ಬ್ಯಾಟ್ಮ್ಯಾನರ್ ಸಿನಿಮಾದ ಅಪ್ಡೇಟ್ ಹಾಗೆ ಸಲಾರ್ ಸಿನಿಮಾದ ಶೂಟಿಂಗ್ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ಸ್ಯಾಂಡಲ್ವುಡ್ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಸ ಹೊಸ ಸಿನಿಮಾವಾಗಿದೆ ಹದಿಮೂರು ಎಂಬ ಸಿನಿಮಾ ಚಿತ್ರವು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಇದೀಗ ತಯಾರು ಮಾಡುತ್ತಿದ್ದು ಚಿತ್ರದ ಶೂಟಿಂಗ್ ಇದೀಗ ಮುಕ್ತಾಯಗೊಳ್ಳುವತ್ತ ಸಾಗುತ್ತಿದ್ದು ಚಿತ್ರದ ಒಫೀಷಿಯಲ್ ಟೀಸರ್ ಅನ್ನು ಈ ಬರುವ ಫೆಬ್ರವರಿ ಹದಿನಾರಕ್ಕೆ ಚಿತ್ರತಂಡವು ಬಿಡುಗಡೆ ಮಾಡಲಿದ್ದಾರೆ ಶ್ರೀನಗರಿ ಕಿಟ್ಟಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಗೌಳಿ ಎಂಬ ಸಿನಿಮಾವು ನಾಳೆ ಥಿಯೇಟರ್ ಗೆ ಬಿಡುಗಡೆಯಾಗಲಿದೆ ಈಗಾಗಲೇ ಈ ಚಿತ್ರಕ್ಕೆ ಒಳ್ಳೆಯ ಮಟ್ಟಿನ ನಿರೀಕ್ಷೆ ಎದ್ದುಕೊಂಡಿದ್ದು ಇದೀಗ ಚಿತ್ರದ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕ್ಯಾರೆಕ್ಟರ್ ಪೋಸ್ಟರ್ಗಳನ್ನು ಇದೀಗ ಚಿತ್ರತಂಡವು ಬಿಡುಗಡೆ ಮಾಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನಿಂದ ನಾಳೆ ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಮತ್ತೊಂದು ನಿರೀಕ್ಷೆಯ ಸಿನಿಮಾವಾಗಿದೆ ಜೂಲಿಯಟ್ ಟು ಎಂಬ ಸಿನಿಮಾ ಇದೊಂದು ಹೊರರ್ ಥ್ರಿಲ್ಲರ್ ಸಿನಿಮಾವಾಗಿದ್ದು ಈಗಾಗಲೇ ಚಿತ್ರದ ಟ್ರೈಲರ್ ಗಳು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದೆ ಚಿತ್ರ ನಾಳೆ ಥಿಯೇಟರ್ಗಳಲ್ಲಿ ಒಳ್ಳೆ ಸ್ಕ್ರೀನ್ ನಲ್ಲಿ ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ ಇನ್ನು ಸ್ಯಾಂಡಲ್ವುಡ್ ನಿಂದ ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಒಂದು ಚಿಕ್ಕ ಪ್ಯಾನ್ ಇಂಡಿಯನ್ ಸಿನಿಮಾವಾಗಿದೆ ಸೌತ್ ಇಂಡಿಯನ್ ಹೀರೋ ಎಂಬ ಸಿನಿಮಾ ಈಗಾಗಲೇ ಈ ಚಿತ್ರಕ್ಕೆ ಸ್ಟ್ರೀಮಿಂಗ್ ನಿಂದ ಒಳ್ಳೆ ಅಭಿಪ್ರಾಯವೇ ಕೇಳಿ ಬಂದಿದ್ದು ಇದೀಗ ಚಿತ್ರವು ನಾಳೆ ಥಿಯೇಟರ್ ಗೆ ಬಿಡುಗಡೆಗೊಳ್ಳಲಿದೆ ಈ ಮೂರು ಚಿತ್ರಗಳಲ್ಲಿ ಯಾವ ಸಿನಿಮಾವನ್ನು ನೀವು ನೋಡಲು ಕಾಯುತ್ತಿದ್ದೀರಿ ಎನ್ನುವುದನ್ನು ಕೆಮಳಗಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೆಜಿಎಫ್ ಖ್ಯಾತಿಯ ಅರ್ಚನಾ ಜೋಯಿಸ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಹೊಚ್ಚ ಹೊಸ ಸಿನಿಮಾವಾಗಿತ್ತು ಮ್ಯೂಟ್ ಎಂಬ ಸಿನಿಮಾ ಇದೀಗ ಚಿತ್ರವು ಡೈರೆಕ್ಟ್ ಆಗಿ ಒಟಿಟಿ ರಿಲೀಸ್ ನಡೆಸಿದ್ದು ನಮ್ಮ ಫ್ಲಿಕ್ಸ್ ಎಂಬ ಒ ಟಿ ಟಿ ಚಿತ್ರವು ಲಭ್ಯಗೊಂಡಿದೆ ಚಿತ್ರವನ್ನು ಪ್ರಶಾಂತ್ ಚಂದ್ರ ನಿರ್ದೇಶನ ಮಾಡಿದ್ದರು ಪ್ರಿಯಾಮಣಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡು ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡು ಥಿಯೇಟರ್ಗಳಲ್ಲಿ ಫ್ಲಾಪ್ ಚಿತ್ರವಾಗಿ ಕಾಣಿಸಿಕೊಂಡಿದ್ದ ಒಂದು ಸ್ಯಾಂಡಲ್ವುಡ್ನ ಸಿನಿಮಾವಾಗಿತ್ತು ಡಾಕ್ಟರ್ ಫಿಫ್ಟಿ ಸಿಕ್ಸ್ ಎಂಬ ಸಿನಿಮಾ ಇದೀಗ ಚಿತ್ರದ ಓ ಟಿ ಟಿ ರಿಲೀಸ್ಗೆ ಸಜ್ಜುಗೊಂಡಿದ್ದು ಚಿತ್ರದ ಭಾರತದ ಹೊರಗಡೆ ಚಿತ್ರದ ಥಿಯೇಟರ್ ಅನ್ನು ಸಿಂಪ್ಲಿ ಸೌತ್ ಪಡೆದುಕೊಂಡಿತ್ತು ಇದೀಗ ಚಿತ್ರವು ಈ ಬರುವ ಫೆಬ್ರವರಿ ಇಪ್ಪತ್ತ ನಾಲ್ಕಕ್ಕೆ ಭಾರತದಿಂದ ಹೊರಗೆ ಸಿಂಪ್ಲಿ ಸೌತ್ ಎಂಬ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ ಮುಂದಿನ ತಿಂಗಳು ಥಿಯೇಟರ್ಗೆ ಬಿಡುಗಡೆಗೊಳ್ಳಲು ಕಾಯುತ್ತಿರುವ ಭಾರತೀಯ ಚಿತ್ರರಂಗದ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ನಮ್ಮ ಕಬ್ಜಾ ಎಂಬ ಸಿನಿಮಾ ಹರ್ಚಂದ್ರು ನಿರ್ದೇಶನ ಮಾಡಿರುವ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಶಿವಣ್ಣ ಕೂಡ ಕ್ಯಾಮೆರಾ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ ಈ ಚಿತ್ರವು ಎರಡು ಪಾರ್ಟ್ಗಳಾಗಿ ಬಿಡುಗಡೆಗೊಳ್ಳಲಿದ್ದು ಮೊದಲ ಪಾರ್ಟ್ನ ಸಕ್ಸೆಸ್ ಅನ್ನು ನೋಡಿ ಚಿತ್ರತಂಡವು ಎರಡನೇ ಪಾರ್ಟ್ ಅನ್ನು ತಯಾರು ಮಾಡಲಿದ್ದಾರೆ ಈಗಾಗಲೇ ಚಿತ್ರದ ರೈಟ್ಸ್ಗಳು ಎಲ್ಲವೂ ದೊಡ್ಡ ಮಟ್ಟಕ್ಕೆ ಮಾರಾಟಗೊಂಡಿದ್ದವು ಇದು ಈ ಬರುವ ಮಾರ್ಚ್ ಹದಿನೇಳಕ್ಕೆ ಚಿತ್ರವು ಥಿಯೇಟರ್ಗೆ ಆರು ಸಾವಿರಕ್ಕಿಂತಲೂ ಅಧಿಕ ಸ್ಕ್ರೀನ್ನಲ್ಲಿ ರಿಲೀಸ್ ಮಾಡುವುದಕ್ಕಾಗಿ ಚಿತ್ರದಂಡವು ಇದೀಗ ತಯಾರು ನಡೆಸುತ್ತಿದ್ದಾರೆ ಈಗಾಗಲೇ ಈ ಚಿತ್ರದ ಪ್ರಮೋಷನ್ಗಳು ಸ್ಟಾರ್ಟಿಂಗ್ ಆಗಿದ್ದು ಚಿತ್ರದ ಮೂರನೇ ಹಾಡನ್ನು ಈ ಬರುವ ಫೆಬ್ರವರಿ ಇಪ್ಪತ್ತಾರಕ್ಕೆ ಚಿತ್ರದಂಡವು ಬಿಡುಗಡೆ ಮಾಡಲಿದ್ದಾರೆ ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಟೂಸ್ಮಾದ ಯೋಗಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಒಂದು ಕಾಮಿಡಿ ಸಿನಿಮಾವಾಗಿತ್ತು ನಾನು ಅದು ಮತ್ತು ಸರೋಜಾ ಎಂಬ ಸಿನಿಮಾ ಚಿತ್ರವು ಥಿಯೇಟರ್ಗಳಲ್ಲಿ ಒಂದು ಅವರೇಜ್ ಸಿನಿಮಾವಾಗಿ ಕಾಣಿಸಿಕೊಂಡಿತ್ತು ಇದೀಗ ಚಿತ್ರವು ಒಟಿಡಿ ರಿಲೀಸ್ ನಡೆಸದೆ ಡೈರೆಕ್ಟ್ ಆಗಿ ಯೂಟ್ಯೂಬ್ನಲ್ಲಿ ಬರಲು ಸಜ್ಜುಗೊಂಡಿದೆ ಚಿತ್ರವು ಶೀಘ್ರದಲ್ಲೇ ಆರ್ ಎಸ್ ಮೀಡಿಯಾ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶೀಘ್ರದಲ್ಲೇ ಬರಲಿದೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ ಇಂದು ಓಟಿಡಿ ರಿಲೀಸ್ ನಡೆಸಿದ ಸಿನಿಮಾಗಳ ಬಗ್ಗೆ ಗಮನಿಸೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಸಿನಿಮಾವು ಇಂದು ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ ಟಿ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಗೊಂಡಿದೆ ಕನ್ನಡ ಮಲಯಾಳಂ ತೆಲುಗು ತಮಿಳು ಭಾಷೆಗಳಲ್ಲಿ ಚಿತ್ರವು ಲಭ್ಯವಿದೆ ಮಲಯಾಳಂನ ಸ್ಟಾರ್ ಮಮ್ಮುಟ್ಟಿ ಅವರ ಇತ್ತೀಚೆಗೆ ಥಿಯೇಟರ್ಗೆ ಬಿಡುಗಡೆಗೊಂಡು ಒಳ್ಳೆಯ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದ ಸಿನಿಮಾವಾಗಿದ್ದು ನಣ್ಬಗಲ್ ನೇರತು ಮಯಕಂ ಎಂಬ ಸಿನಿಮಾ ಲಿಜು ಜೋಸ್ ಪೆಲಿಶೇರಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಇದೀಗ ಈ ಚಿತ್ರವು ನೆಟ್ಫ್ಲಿಕ್ಸ್ ಎಂಬ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಮಲಯಾಳಂ ತೆಲುಗು ಹಿಂದಿ ಭಾಷೆಯಲ್ಲಿ ಲಭ್ಯಗೊಂಡಿದೆ ಕಳೆದ ಸಂಕ್ರಾಂತಿ ಸ್ಪೆಷಲ್ ಆಗಿ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಬಾಳಯ್ಯ ಅವರ ತೆಲುಗು ಸಿನಿಮಾವಾಗಿತ್ತು ವೀರಸಿಂಹ ರೆಡ್ಡಿ ಎಂಬ ಸಿನಿಮಾ ಚಿತ್ರವು ಥಿಯೇಟರ್ಗಳಲ್ಲಿ ಇನ್ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನನ್ನೇ ಮಾಡುವ ಮೂಲಕ ಒಳ್ಳೆಯ ಸಕ್ಸಸ್ಸನ್ನೇ ಕಂಡಿತ್ತು ಚಿತ್ರದಲ್ಲಿ ಹಾಸನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದೀಗ ಚಿತ್ರವು ಡಿಸ್ಲೇಬಲ್ ಹೋರ್ಸ್ಟಾರ್ ಎಂಬ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಒ ಟಿ ಟಿ ರಿಲೀಸ್ ನಡೆಸಿದೆ ಇನ್ನು ವುಡ್ನಿಂದ ಮುಂದಿನ ತಿಂಗಳು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎಂಬ ಸಿನಿಮಾ ಆಕ್ಟ್ ನೈನ್ಟಿ ಸೆವೆಂಟಿ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಮನ್ಸೂರೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾ ಕೂಡ ಸತ್ಯ ಘಟನೆಯನ್ನು ಆಧರಿಸಿ ತಯಾರು ಮಾಡಲಾಗಿದೆ ಇದೀಗ ಈ ಚಿತ್ರದ ಹೊಸದೊಂದು ಹಾಡು ನಾಳೆ ಬಿಡುಗಡೆಯಾಗಲಿದೆ ಚಿತ್ರವನ್ನು ಕರ್ನಾಟಕದಾದ್ಯಂತ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ವಿತರಣೆ ಮಾಡಲಿದ್ದಾರೆ ನಟ ಭರತ್ ಭೂಪಣ್ಣ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ತಮಿಳು ಸಿನಿಮಾವಾಗಿ ಅಚ್ಚಂ ಎಂಬುದು ಇಲ್ಲೇ ಎಂಬ ಸಿನಿಮಾ ಚಿತ್ರವನ್ನು ಭರ್ಜರಿಯಾಗಿ ಇದೀಗ ಚಿತ್ರತಂಡವು ಮೇಕಿಂಗ್ ಮಾಡಿದ್ದು ಇದೀಗ ಭರತ್ ಭೂಪಣ್ಣ ಅವರ ಚಿತ್ರದ ಕಡೆಯಿಂದ ಶೂಟಿಂಗ್ ಮುಕ್ತಾಯಗೊಂಡಿದೆ ಸಂಗೀತ ನಿರ್ದೇಶಕ ಆಳ್ ಆಳ್ ಆಕೆ ಅವರು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಒಂದು ಸ್ಯಾಂಡಲ್ವುಡ್ನ ಸಿನಿಮಾವಾಗಿದೆ ನಂಗನ್ಸಿದ್ದು ಸಿದ್ದು ಎಂಬ ಸಿನಿಮಾ ಇದೀಗ ಚಿತ್ರದ ಒಫಿಷಿಯಲ್ ಟ್ರೇಲರ್ ಅನ್ನು ನಾಳೆ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಚಿತ್ರತಂಡವು ಬಿಡುಗಡೆ ಮಾಡಲಿದ್ದಾರೆ ಮುಂದಿನ ತಿಂಗಳು ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಸ್ಯಾಂಡಲ್ವುಡ್ ನ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ಡಾಳಿ ಧನಂಜಯ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಯ್ಸಲ ಎಂಬ ಸಿನಿಮಾ ಕೆಆರ್ ಜಿ ಸ್ಟುಡಿಯೋಸ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಚಿತ್ರವನ್ನು ಇದೀಗ ಒಳ್ಳೆ ನಲ್ಲಿ ತಯಾರು ಮಾಡಲಾಗಿದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಂದಾದರೆ ಚಿತ್ರವು ಥಿಯೇಟರ್ ಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಚಿತ್ರದಲ್ಲಿ ಡಾಲಿ ಧನಂಜಯ ಅವರು ಪೊಲೀಸ್ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ದು ಅದು ಅಲ್ಲದೆ ಇದು ಡಾಳಿ ಧನಂಜಯ ಅವರ ಇಪ್ಪತ್ತೈದನೇ ಸಿನಿಮಾವಾಗಿದೆ ಚಿತ್ರವು ಮಾರ್ಚ್ ಮೂವತ್ತಕ್ಕೆ ಥಿಯೇಟರ್ ಗೆ ಬಿಡುಗಡೆಯಾಗ ಿದೆ ಚಿತ್ರವನ್ನು ಅಂಡ್ ನಿರ್ದೇಶನ ಮಾಡಿದ್ದಾರೆ ಚಿತ್ರದ ಮೊದಲ ಹಾಡು ಈ ಬರುವ ಫೆಬ್ರವರಿ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಲಿದೆ ಇನ್ನು ಸ್ಯಾಂಡಲ್ವುಡ್ ನಿಂದ ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಹೊಸದಾದ ಸಿನಿಮಾವಾಗಿದೆ ಮೇರಿ ಎಂಬ ಸಿನಿಮಾ ಚಿತ್ರವನ್ನು ಮಣುಜುಪಿ ನಡುಲು ಮೇನೆ ನಿರ್ದೇಶನ ಮಾಡಿದ್ದು ಚಿತ್ರವು ಈ ಬರುವ ಮಾರ್ಚ್ ಹತ್ತಕ್ಕೆ ಥಿಯೇಟರ್ಗೆ ಬಿಡುಗಡೆ ಮಾಡುವುದಾಗಿ ಇದೀಗ ಚಿತ್ರ ತಿಳಿಸಿದ್ದಾರೆ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾವಾಗಿದ್ದು ಚಿತ್ರದ ಒಫಿಷಿಯಲ್ ಟ್ರೆಲರ್ ಇದೀಗ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುತ್ತಿದೆ ಸ್ಯಾಂಡಲ್ವುಡ್ನ ನ ಖ್ಯಾತ ನಿರ್ದೇಶಕರಾದ ಸೂರಿ ಅವರು ನಿರ್ದೇಶನ ಮಾಡಿರುವ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರ ಹೊಸ ಸಿನಿಮಾವಾಗಿದೆ ಬ್ಯಾಟ್ ಮ್ಯಾನರ್ಸ್ ಎಂಬ ಸಿನಿಮಾ ಈ ಸಿನಿಮಾದಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಪೊಲೀಸ್ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ದು ಈಗಾಗಲೇ ದೊಡ್ಡ ಸೆಟ್ನಲ್ಲಿ ಚಿತ್ರವನ್ನು ತಯಾರಿಸಲಾಗಿದೆ ಚಿತ್ರದ ಪೋಸ್ಟರ್ಗಳು ಚಿತ್ರದ ಮೇಲೆ ಒಳ್ಳೆಯ ನಿರೀಕ್ಷೆಯನ್ನೇ ನೀಡಿದ್ದು ಇದೀಗ ಚಿತ್ರದ ಶೂಟಿಂಗ್ ಅನ್ನು ಮುಕ್ತಾಯಗೊಳಿಸಲಾಗಿದೆ ಎನ್ನುವುದನ್ನು ಚಿತ್ರತಂಡವೇ ಅಧಿಕೃತವಾಗಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ಚಿತ್ರದ ಟೀಸರ್ ಬಗೆಗಿನ ಅಪ್ಡೇಟ್ ಬರುವ ನಿರೀಕ್ಷೆ ಇದ್ದು ಚಿತ್ರವು ಜೂನ್ ತಿಂಗಳಲ್ಲಿ ಥಿಯೇಟರ್ಗೆ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಎಫ್ ಚಾಪ್ಟರ್ ಟು ಸಿನಿಮಾದ ಬಳಿಕ ಇಡೀ ಭಾರತೀಯ ಚಿತ್ರರಂಗ ಎದುರು ನೋಡುತ್ತಿರುವ ಕೆಜಿಎಫ್ ತಂಡದ ಸಿನಿಮಾವಾಗಿದೆ ಸಲಾರ್ ಎಂಬ ಸಿನಿಮಾ ಪ್ರಭಾಸ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಿನಿಮಾವನ್ನು ಅದೇ ಕೆಜಿಎಫ್ ತಂಡವೇ ಈ ಸಿನಿಮಾವನ್ನು ಕೂಡ ತಯಾರು ಮಾಡಿದ್ದಾರೆ ಇದು ಕೆಜಿಎಫ್ ಯೂನಿವರ್ಸ್ ನಲ್ಲಿ ಬರುವ ಸಿನಿಮಾವಾಗಿದ್ದು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾದೊಂದಿಗೆ ಈ ಸಿನಿಮಾವು ಕನೆಕ್ಟ್ ಆಗುವ ಸಾಧ್ಯತೆ ಇದೆ ಇದೀಗ ಈ ಚಿತ್ರವನ್ನು ಬಿಗ್ ಬಜೆಟ್ ನಲ್ಲಿ ಒಳ್ಳೆ ಮಟ್ಟಿನ ಸೆಟ್ ತಯಾರು ಮಾಡಲಾಗುತ್ತಿದ್ದು ಈಗಾಗಲೇ ಈ ಚಿತ್ರದ ಪೋಸ್ಟರ್ಗಳು ಒಳ್ಳೆಯ ನಿರೀಕ್ಷೆಯನ್ನೇ ನೀಡಿದೆ ಇದೀಗ ಬಹುತೇಕ ಚಿತ್ರದ ಶೂಟಿಂಗ್ಗಳು ಮುಕ್ತಾಯಗೊಳ್ಳುವಂತೆ ಸಾಗುತ್ತಿದ್ದು ಚಿತ್ರದಲ್ಲಿ ಆದ್ಯ ಎಂಬ ಪಾತ್ರದಲ್ಲಿ ತಮಿಳುನಾಟಿ ಶ್ರುತಿಹಾಸನ್ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೀಗ ಶ್ರುತಿಹಾಸನ್ ಅವರ ಶೂಟಿಂಗ್ ಪೋರ್ಷನ್ಗಳು ಮುಕ್ತಾಯಗೊಂಡಿದೆ ಎನ್ನುವುದನ್ನು ಚಿತ್ರತಂಡವು ತಿಳಿಸಿದ್ದಾರೆ ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಅನ್ನು ಮುಗಿಸಿ ಚಿತ್ರದ ಟೀಸರ್ ಇದೀಗ ತಯಾರು ನಡೆಸಿದ್ದಾರೆ ಸರ್ಜಾ ಅಭಿನಯದ ಸ್ಯಾಂಡಲ್ವುಡ್ನಿಂದ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಸಿನಿಮಾವಾದ ಮಾರ್ಟಿನ್ ಸಿನಿಮಾದ ಟೀಸರ್ ಇದೀಗ ಬಿಡುಗಡೆಗೊಂಡು ಯೂಟ್ಯೂಬ್ನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುತ್ತಿದೆ ನನಗಂತೂ ಚಿತ್ರದ ಟೀಸರ್ ಒಳ್ಳೆಯ ಇಷ್ಟವಾಗಿದ್ದು ಅದ್ಭುತವಾಗಿ ಚಿತ್ರದ ಟೀಸರ್ ಅನ್ನು ಚಿತ್ರದಂಡವು ಮೇಕಿಂಗ್ ಮಾಡಿದೆ ಚಿತ್ರದ ಟೀಸರ್ ಕುರಿತಾದ ಶಾರ್ಟ್ ರಿವ್ಯೂ ನಮ್ಮ ಚಾನೆಲ್ನಲ್ಲಿದೆ ಅದನ್ನು ನೋಡಲು ಮರೆಯದಿರಿ